గం గణపతయే నమః శ్రీ గురుభ్యో నమః హరిః ఓం నమస్కారం. ఓం కృతజ్ఞాయ నమః. విష్ణు సహస్రనామద 532వ నామ కృతజ్ఞః. భగవంత ಜೀವಿಗಳು ಮಾಡಿದ ಎಲ್ಲ ಕರ್ಮಗಳನ್ನು ತಿಳಿದವನು. ಆ ಕರ್ಮಗಳನ್ನೆಲ್ಲ ನೆನಪಿನಲ್ಲಿಟ್ಟುಕೊಂಡು ಆ ಕರ್ಮಕ್ಕೆ ತಕ್ಕ ಫಲವನ್ನ ಕೊಡುವವನು ಭಗವಂತ. ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಫಲ, ಕೆಟ್ಟ ಕೆಲಸಗಳಿಗೆ ಕೆಟ್ಟ ಫಲ, ಹೀಗೆ ಎಲ್ಲ ಕರ್ಮಗಳನ್ನೂ ತಿಳಿದು ನೆನಪಿನಲ್ಲಿಟ್ಟುಕೊಂಡು ಆ ಕರ್ಮಕ್ಕೆ ತಕ್ಕ ಫಲವನ್ನ ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಕೃತಜ್ಞ. ಭಗವಂತ ಭಕ್ತರು ಶ್ರದ್ಧಾಭಕ್ತಿಗಳಿಂದ ಕೊಡುವ ಹಣ್ಣನ್ನಾಗಲಿ, ನೀರನ್ನಾಗಲಿ, ಪುಷ್ಪವನ್ನಾಗಲಿ, ಎಲೆಯನ್ನಾಗಲಿ, ಏನನ್ನ ಭಕ್ತರು ಶ್ರದ್ಧಾಭಕ್ತಿಗಳಿಂದ ಯಥಾಶಕ್ತಿ ಕೊಡುತ್ತಾರೋ ಅದನ್ನು ಸ್ವೀಕರಿಸಿ ಭಕ್ತರಿಗೆ ಅನುಗ್ರಹವನ್ನ ಮಾಡುವವನು ಭಗವಂತ. ಹೀಗಾಗಿ ಭಗವಂತ ಕೃತಜ್ಞ. ಕುಚೇಲನಿಂದ ಅವಲಕ್ಕಿಯನ್ನ ಸ್ವೀಕರಿಸಿ ಅಷ್ಟೈಶ್ವರ್ಯವನ್ನ ಕುಚೇಲನಿಗೆ ಅನುಗ್ರಹ ಮಾಡಿದ ಕರುಣಾಮಯಿ ಭಗವಂತ. ಇಂತಹ ಭಗವಂತನನ್ನ ಕೃತಜ್ಞ ಎಂಬುದಾಗಿ ಜ್ಞಾನಿಗಳು ಕರಿತಾ ಇದ್ದಾರೆ. ಓಂ ಕೃತಜ್ಞಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.